हाय फ्रेंड्स, वेलकम टू अवर चैनल। नानीवत्तु चिकन करी तोर्ता रईस के मुद्दे के चपाती एल कॉम्बिनेशन सूपर आगे टेस्टी बनी अदे बेचो इंग्रीडियंट्स नोड़ी फस्टु हसी कोबरी वंचूर तकनी कोबरी हाकोबू मत बेल्लुल्ली चिकन सारी बेल्लुल्ली जास्ती हाँ शुंठि बेल्लुल्ली जास्ती ಈರುಳ್ಳಿ ಲವಂಗ ಚಕ್ಕೆ ಕೊತ್ತಂಬರಿ ಮತ್ತೆ ಕಡಲೆಪೊಪ್ಪು ನಮಗೆ ಗ್ರೇವಿ ಬೇಕಾಗುತ್ತಲ್ಲ ಅದಕ್ಕೆ ಕೊಬ್ಬರಿ ಕಡಲೆಪೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀವಿ ಈಗ ಇವುಗಳನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು ಒಟ್ಟಿಗೆ ಈಗ ಇದಕ್ಕೆ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿ 1/4 ಟೀಸ್ಪೂನ್ ಧನಿಯಾ ಪುಡಿ ನಾವು ಸಾರು ಒಂದರ ಕಹಿ ಬರುತ್ತೆ ಅದೆಲ್ಲ ಬರದೇ ಇರಬೇಕು ಅಂದ್ರೆ ಸ್ವಲ್ಪ ಕಡಲೆಪೊಪ್ಪು ಮತ್ತೆ ಕೊಬ್ಬರಿ ಸ್ವಲ್ಪ ಹಾಕೊಂಡ್ರೆ ನಮಗೆ ಅದರ ಒಂದರ ಇರಲ್ಲ ಸಾರು ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರು ಖಾಲಿ ಧನಿಯಾ ಪುಡಿನೇ ಹಾಕ್ತಾರೆ ಅದು ಒಂದರ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಇದನ್ನು ಸೇರಿಸ್ತೀವಿ ಈಗ ಖಾರದ ಪುಡಿ 1 ಟೀಸ್ಪೂನ್ ಖಾರ ಪುಡಿ ಹಾಕ್ತೀನಿ ಈಗ ಇವುಗಳೆಲ್ಲ ಸೇರಿಸಿ ನಾವು ಗ್ರೈಂಡ್ ಮಾಡ್ತೀವಿ ನೋಡಿ ಸಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಆಯಿಲ್ ನಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕೋಬೋದು ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದೀವಲ್ಲ ಆ ಮಸಾಲೆ ಎಲ್ಲ ಹಾಕ್ತಾ ಇದೀನಿ ನಾವು ಮತ್ತೆ ಬೇರೆ ಏನು ಹಾಕೋಸ್ತಿಲ್ಲ ಎಲ್ಲ ಮಸಾಲೆನು ಇದರಲ್ಲೇ ಇದೆ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಬೇಕು ಈಗ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದೀನಿ ನೋಡಿ ಈಗ ಆಗಿದೆ ನೋಡಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ತಾ ಇದೀನಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೊಬೇಕು ಕೆಲವರು ಈರುಳ್ಳಿ ಬೆಳ್ಳುಳ್ಳಿನೇ ಸೆಪರೇಟ್ ಆಗಿ ಫ್ರೈ ಮಾಡ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತಾರೆ ಆ ತರ ಮಾಡೋದಕ್ಕಿಂತ ಈ ತರ ಮಾಡಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಟೇಸ್ಟಿಯಾಗಿ ಚೆನ್ನಾಗೂ ಇರುತ್ತೆ ಈಗ ಎಲ್ಲ ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಕುದಿಯೋಕೆ ನೀರು ಎಷ್ಟು ಬೇಕೋ ಅಷ್ಟು ನಮಗೆ ಗ್ರೇವಿ ನೀರಾಗಿರಬೇಕಾ ಗಟ್ಟಿಯಾಗಿರಬೇಕಾ ನೋಡ್ಕೊಂಡು ಹಾಕೋಬೇಕು ಮತ್ತೆ ಉಪ್ಪು ಹಾಕ್ತಾ ಇದ್ದೀನಿ ನಮಗೆ ರುಚಿಕ್ಕಷ್ಟು ಇದು ಕಲಸಿ ವಿಜಿಲ್ ಹಾಕಿ ಮುಚ್ಚಿಡಿ ಕುಕ್ಕರ್ ಮುಚ್ಚಳ ಮುಚ್ಚಿಡಬೇಕು ನೋಡಿ ಈಗ ಬೆಂದಿದೆ ಆಗಿದೆ ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇಲ್ಲದೆ ಹೋದರೆ ಸಾರು ಒಂಥರ ಗ್ರೇವಿ ಜಾಸ್ತಿ ನೀರು ಥರ ಇರುತ್ತೆ ಅದಕ್ಕಂತ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ನಾವು ಮುಚ್ಚಳ ತೆಗೆದ ಮೇಲೂ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಸಾರನ್ನ ಕುಕ್ಕರಿಂದ ಈಗ ಫೈನಲ್ ಕೊತ್ತಂಬರಿ ಸಾರು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೋಡಿ ಬಿಸಿ ಬಿಸಿ ಚಿಕನ್ ಸಾರು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ